ಸ್ನೇಹಿತರೆ ಸುಮಾರು ಜನಕ್ಕೆ ಓದ್ತಾ ಇರೋವಂಥ ಸಂದರ್ಭದಲ್ಲೇ ನಾವು ಹಾಗಾಗಬೇಕು ಈಗಾಗಬೇಕು ಅನ್ನೋವಂತಹ ಕನಸುಗಳನ್ನು ಕಟ್ಕೊಂಡಿರ್ತೇವೆ ನಮ್ಮ ವಿಶ್ವೇಶ್ವರ ರಾವ್ ಕೂಡ ತಾವು ವಿಶಾಖಪಟ್ಟಣಂನ ಸ್ಟೀಲ್ ಪ್ಲ್ಯಾಂಟ್ನಲ್ಲಿ ಉದ್ಯೋಗ ಪಡಿಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಆದರೆ ಇವರು ಓದಿ ಮುಗಿಸೋದ್ರೊಳಗಡೆ ಅಲ್ಲಿ ರಿಕ್ರೂಟ್ಮೆಂಟ್ ನಿಂತೋಗುತ್ತೆ ತಕ್ಷಣಕ್ಕೆಲ್ಲ ಒಂದು ಕಡೆ ಬೇಸರ ಆಗಿರುತ್ತೆ ಆದರೆ ತಮ್ಮ ವ್ಯಾಸಂಗವನ್ನು ಮುಂದುವರಿಸ್ಕೊಳ್ತಾ ಟಿ ಎಮ್ ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಇಡೀ ಆ ಉದ್ಯಮದ ಒಳ ಹೊರಗನ್ನು ಗಮನಿಸಿ ಅವರು ಅಂತರ್ಗತ ಮಾಡ್ಕೊಳ್ತಾರೆ ಅದಾದ ನಂತರ ತಮ್ಮ ಕಾಲ್ ಮೇಲೆ ತಾವು ಯಾಕೆ ನಿಂತ್ಕೋಬಾರ್ದು ಅಂದ್ಬಿಟ್ಟು ಫೀಲ್ಡ್ ಮೆಟಲ್ ವರ್ಕ್ಸ್ ಮತ್ತು ಸಾಯಿಶ್ರೀ ಇಂಡಸ್ಟ್ರಿಯ ಮೂಲಕ ಉದ್ಯೋಗದಾತರಾಗಿದ್ದಾರೆ ಅನೇಕರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಸ್ವಂತ ಉದ್ಯೋಗ ಮಾಡೋದ್ರಿಂದ ಹೇಗೆ ಲಾಭ ಇದೆ ಅನ್ನೋವಂಥದ್ದನ್ನು ಇವರನ್ನು ನೋಡಿ ಕಲಿಬೇಕು ಜೊತೆಗೆ ಈಗ ಜಾಹೀರಾತು ಆ್ಯಡ್ಸ್ ಆ್ಯಂಡ್ ಮೀಡಿಯಾನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವಿಶ್ವೇಶ್ವರ ರಾವ್ ಅವರ ಅನುಭವದ ಕಥನ ಹೀಗಿದೆ ವಿಶ್ವೇಶ್ವರ ಅವರೇ ನಮಸ್ಕಾರ ನಮಸ್ಕಾರ ತಾವು ಓದ್ತಾ ಇರುವಂಥ ಸಂದರ್ಭದಲ್ಲೇ ವಿಶಾಖಪಟ್ಟಣಂ ಸ್ಟೀಲ್ ಪ್ಲ್ಯಾಂಟಲ್ಲೇ ಕೆಲಸ ತಗೋಬೇಕು ಅಂತ ಯಾಕೆ ಅನಿಸ್ತು ವಿಶಾಖಪಟ್ಟಣ ಸ್ಟೀಲ್ ಪ್ಲಾಂಟು ತುಂಬ ಫೇಮಸ್ ಆಯಿತು ನಾವು ಎಕ್ಜ್ ಟೆಂತ್ ಕ್ಲಾಸ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ಸೊ ನಮ್ಮ ಫಾದರ್ ಆಸೆ ಏನಂದರೆ ಹೈ ಲೆವೆಲ್ಗೆ ಹೋಗ್ಬೇಕು ಇಂಜಿನಿಯರಿಂಗ್ ಮಾಡಿ ಟಾಪ್ ಲೆವೆಲ್ಗೆ ಹೋಗಬೇಕು ಅಂತ ಅವ್ರ ಆಸೆ ಸೊ ನನ್ನ ನನ್ನ ಫ್ರೆಂಡ್ಸು ಅವ್ರೇನಿದೆ ಎಲ್ಲ ಸ್ಟೀಲ್ ಪ್ಲಾಂಟ್ ನಮ್ಗೆ ಹತ್ರದಲ್ಲಿದೆ ತುಂಬ ಚೆನ್ನಾಗಿರುತ್ತೆ ಸೆಂಟ್ರಲ್ ಗೌರ್ಮೆಂಟು ಅನೇಕ ರೀತಿಯಲ್ಲಿ ನನಗೆ ಮೈಂಡ್ ಕನ್ವರ್ಟ್ ಮಾಡ್ಬಿಟ್ಟು ಸೊ ಅಲ್ಲೇ ಜಾಬ್ ಹೆಂಗೇನ ತಗೋಬೇಕು ಅಂತ ಇಂಟೆನ್ಷನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಐ ಟಿ ಐ ಓದಕ್ಕೆ ಸ್ಟಾರ್ಟ್ ಆದರೆ ನೀವು ಪಾಸ್ ಮಾಡೋದ್ರೊಳಗಡೆ ಕಂಪ್ನಿ ಅನ್ನಿಸ್ತು ಇಲ್ಲ ತುಂಬಾ ಅಪ್ಸೆಟ್ ಆಗಿದ್ವಿ ಇಲ್ಲಿ ತಂದೆ ತಾಯಿ ಹೇಳೋದು ಕೇಳಿಸ್ಕೊಂಡಿಲ್ಲ ಅಟ್ ಲೀಸ್ಟ್ ನನ್ನ ಓನ್ ಏನೋ ಒಂದು ಗೋಲ್ ಇಟ್ಕೊಂಡಿದೀನಿ ಅದೇನು ನಡೆದಿಲ್ಲ ಹ್ಮ್ ಸೊ ಸ್ವಲ್ಪ ಡಿಸಪಾಯಿಂಟ್ ಆದ ಸೊ ಆಮೇಲೆ ಓಕೆ ಹೈಯರ್ ಎಜುಕೇಶನ್ಗೆ ಹೋಗೋಣ ಅಂತ ಆವಾಗಲೇ ಡಿಸೈಡ್ ಮಾಡಿದೆ ಹಾ 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 ಅಸ್ಸಾಂನಲ್ಲಿ ರೈಲ್ವೇಸಲ್ಲಿ ಕೆಲಸ ಮಾಡೋ ಅನುಭವ ಹೇಗಿದೆ ಅಸ್ಸಾಂ ರೈಲ್ವೆ ಹಸ್ಟೆಂಟ್ ಟ್ರೈನ್ ಇಂಜಿನಿಯರ್ ಜಾಬ್ ಬಂತು ಸೊ ನನಗೆ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಬಂತು ನನ್ನ ಫ್ರೆಂಡ್ ಇಬ್ಬರಿಗೆ ಬಂದಿದೆ ಸೊ ಇಬ್ಬರು ಹೋಗೋಣ ಅಂತ ತುಂಬ ಪ್ರಯತ್ನ ಪಟ್ಟಿದೆ ಸೊ ಅದೇ ಟೈಮಲ್ಲಿ ನಮ್ಮ ಮನೆ ಕಡ ಬೇಡ ಅಸ್ಸಾಂ ಅದೆಲ್ಲ ಮಿಲಿಟೆಂಟ್ಸು ಫೈಟಿಂಗ್ಸ್ ಯಾವಾಗಲೂ ನೋಡಿದ್ರು ಸೊ ಅಲ್ಲಿ ಪೀಸ್ಫುಲ್ ಲೈಫ್ ಇಲ್ಲ ಸೊ ಹೋಗಕ್ಕೆ ಬಿಟ್ಟಿಲ್ಲ ಸೊ ಅದೊಂದು ಡ್ರಾಪ್ ಮಾಡಿದ ನೀವು ಅದೆಲ್ಲ ಆದ್ಮೇಲೆ ಕೆಲಸ ಸೇರ್ತೀರಿ ಟಿ ಎಂ ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಹತ್ತು ವರ್ಷಗಳ ಕಾಲ ಉದ್ಯೋಗಿಯಾಗಿರ್ತೀರ ಆ ಸಂದರ್ಭದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಒಂದು ಹೇಳ್ಬೋದು ಟಿ ಎಂ ಎಸ್ ಇಂಡಿಯಾ ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅದೊಂದು ಕಂಪ್ನಿ ಅನ್ನೋದಕ್ಕಿಂತ ಅದೊಂದು ನನಗೆ ಗುರುಕುಲ ಅಂತ ಹೇಳಕ್ ಇಷ್ಟಪಡ್ತೀನಿ ಏಕೆಂದ್ರೆ ಬಿಸ್ನೆಸ್ ಕಾನ್ಸೆಪ್ಟಲ್ಲಿ ಅದೊಂದು ಗುರುಕುಲ ಸೊ ಅಲ್ಲಿ ನಾನು ಜೂನಿಯರ್ ಇಂಜಿನಿಯರ್ ಲೆವೆಲಿಂದ ಇಂದ ಸೊ ಜಿ ಎಮ್ ಲೆವೆಲ್ವರೆಗೂ ಬೆಳೆದಿದ್ದೀನಿ ಸೊ ಅದರಿಂದ ಅಲ್ಲಿ ಬೇರೆ ಅಂತ ಆಲ್ ಟೆಕ್ನಿಕಲ್ ವೈಸು ಬಿಸ್ನೆಸ್ ಎಥಿಕ್ಸ್ ಎಲ್ಲ ಕಲ್ತಿದ್ದೀನಿ ಸೊ ಅದೊಂದು ಹೋಮ್ ಅಟ್ಮಾಸ್ಫಿಯರ್ ಟಿ ಎಂ ಎಸ್ ಇಂಡಿಯಾದ ಪ್ರಮೋಟರ್ಸ್ ಒಂದು ನಾಲ್ಕು ಜನ ಇದ್ದಾರೆ ಅವರು ರಮಾ ಸೀತಾರಾಮನ್ ಸೀತಾರಾಮನ್ ನೆಕ್ಸ್ಟ್ ರಾಮನಾಗರಾಜನ್ ಅಂಡ್ ಅಂತ ಸೊ ಈ ಫೋರ್ ಮೆಂಬರ್ಸು ಹೈಲಿ ಕ್ವಾಲಿಫೈಡ್ ಟ್ಯಾಲೆಂಟೆಡ್ ಪರ್ಸನ್ಸ್ ಸೀತಾರಾಮನ್ ಐ ಐ ಟಿ ಬ್ಯಾಕ್ ಗ್ರೌಂಡು ಸೊ ನಾಗರಾಜನ್ ಮೆರೈನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡು ರಮಾ ಸೀತಾರಾಮನ್ ಗುಡ್ ಇನ್ ಎಕನಾಮಿಕ್ಸ್ ಅಂಡ್ ಅಗೇನ್ ಜಗನ್ನಾಥ ರಾವ್ ಇಸ್ ವೆರಿ ಗುಡ್ ಇನ್ ದ ಸಿಸ್ಟಮ್ ಇಂಪ್ಲಿಮೆಂಟೇಷನ್ ಅಂಡ್ ಅಕೌಂಟ್ಸ್ ಸೊ ಈ ಫೋರ್ ಮೆಂಬರ್ಸ್ ಜೊತೆಲಿ ನನಗೆ ತುಂಬ ಒಂದು ಅವ್ರ ಮಗ ತರ ನನ್ನ ಟ್ರೀಟ್ ಮಾಡಿ ಸೊ ಇನ್ ಅಂಡ್ ಔಟ್ ಅಂದ್ರೆ ಅಂದ್ರೆ ಅದನ್ನ ಒಂದು ಇಂಡಸ್ಟ್ರಿ ಹೇಗಿದೆ ಅನ್ನೋದೇ ಪರಿಚಯ ಆಗೋಯ್ತು ಪರಿಚಯ ಆಗಿದೆ ಸೊ ಹೇಗೆ ಇಂಡಸ್ಟ್ರಿನಿ ಏ ರೀತಿಯಲ್ಲಿ ನಾವು ರನ್ ಮಾಡ್ಬೋದು ಅಂತ ಕಲ್ತಿದ್ದೀನಿ ನಿಮಗೆ ಒಂದು ರೀತಿ ಹತ್ತು ವರ್ಷ ಕೆಲಸ ಮಾಡಿದ್ಮೇಲೆ ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೋಬೇಕು ಅಂತ ಅನ್ನಿಸ್ತು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಭಾವಿಸ್ತೀರಿ ಮಾಡ್ತೀರಿ ಸಾಯಿಶ್ರೀ ಇಂಡಸ್ಟ್ರೀಸ್ ಆರಂಭ ಮಾಡ್ತೀರಿ ಈ ಅನುಭವ ಹೇಗಿದೆ ನನಗೆ ಟಿ ಎಮ್ ಎಸ್ ಇಂಡಿಯಾದಲ್ಲಿ ಸುಮಾರು ಸೆವೆನ್ ಟು ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸೊ ಆ ಸೇಮ್ ರಿಲೇಟೆಡ್ ವರ್ಕೇ ಮಾಡ್ತಾ ಇದ್ದೀನಿ ಸೊ ನನಗೆ ಯಾವುದೇ ನ್ಯೂ ಚೇಂಜಸ್ ಬೇಕು ಸೊ ನಾನು ಯಾವಾಗಲೂ ಯಾವುದೋ ಒಂದು ಇನ್ವೆಂಟೇಷನ್ ತರ ಹೋಗ್ಬೇಕು ಮುಂಚೆಗೆ ನ್ಯೂ ನ್ಯೂ ತಿಂಗ್ಸ್ ಕಲಿಬೇಕು ಅದನ್ನೇ ಆರ್ ಎನ್ ಡಿ ಮಾಡಬೇಕು ಅನೇ ಇಂಟೆನ್ಷನ್ ಜಾಸ್ತಿ ಸಿಸ್ಟಮ್ ಇಂಪ್ಲಿಮೆಂಟೇಶನ್ ಆಗಲಿ ಟೆಕ್ನಾಲಜಿ ಇಂಪ್ಲಿಮೆಂಟೇಶನ್ ಆಗಲಿ ಸೊ ಇಲ್ಲಿ ಟಿ ಎಂ ಎಸ್ ಇಂಡಿಯಾ ಏನಾಗಿದೆ ಅಂದ್ರೆ ಸೆವೆನ್ ಇಯರ್ಸ್ ವರ್ಗೂ ಲಾಟ್ ಆಫ್ ಥಿಂಗ್ಸ್ ಇಂಪ್ಲಿಮೆಂಟೇಶನ್ ಮಾಡಿ ಬಟ್ ಫರ್ದರ್ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಅವಶ್ಯಕತೆ ಇಲ್ಲ ಜಾಸ್ತಿ ಅದನ್ನ ಮಾಡ್ತೀರಿ ಡಿಸೈಡ್ ಸೊ ನಾನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಐ ಹ್ಯಾವ್ ಟು ಬಿ ಡು ಮೈ ಓನ್ ವೇ ಡಿಸೈಡ್ ಮಾಡಿ ಜಾಹೀರಾತು ಆ್ಯಡ್ಸ್ ಆ್ಯಂಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಎಮ್ ಡಿ ಆಗಿದ್ದೀರಿ ಇದರ ಚಟುವಟಿಕೆಗಳನ್ನು ತಿಳಿಸ್ತೀರಾ ಜಾಹೀರಾತು ಆ್ಯಡ್ಸ್ ಅಂಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ನಾವು ಒಂದು ಸಿಕ್ಸ್ ಮೆಂಬರ್ಸ್ ಲೈಕ್ ಮೈಂಡೆಡ್ ಪೀಪಲ್ಸ್ ಸೇರಿ ಸೊ ಅದೊಂದು ಸೋಷಲ್ ಕಾಸ್ಗೋಸ್ಕರ ಇನಿಷಿಯಲ್ಗ ಸ್ಟಾರ್ಟ್ ಮಾಡಿದ್ವಿ ಸೊ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅದು ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ ಬಸ್ ಆ್ಯಡಿಂಗ್ ಹ್ಞೂ ಟಿ ವಿ ಚಾನೆಲ್ಸಲ್ಲಿ ಆ್ಯಡ್ಸು ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಶೂಟಿಂಗ್ಸ್ ಎಡಿಟಿಂಗ್ ಸೊ ಆಲ್ ಕೈಂಡ್ಸ್ ಆಫ್ ಆಲ್ ಇನ್ ಒನ್ ಒನ್ ರೂಫಲ್ಲಿ ಏನೇನು ಬೇಕೋ ಈ ಆ್ಯಡ್ಗೆ ಸೊ ಎಲ್ಲ ಪ್ರಾವಿಜನ್ಸು ಅಲ್ಲಿ ವಿಶ್ವೇಶ್ವರಾವ್ ಅವರೇ ತಾವು ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟಲ್ಲಿ ಎಲ್ಲೋ ಒಂದು ಕಡೆ ಕಳೆದೋಗ್ಬಿಡ್ತಾ ಇದ್ರಿ ಒಬ್ಬ ಉದ್ಯೋಗಿ ಆಗಿದ್ದರೆ ಸರ್ಕಾರಿ ಕೆಲಸನೇ ಬೇಕು ಅಂತ ಬಯಸ್ತಾ ಇದ್ದವರು ಒಂದ್ಸಾರಿ ಸರ್ಕಾರಿ ಕೆಲಸ ಸಿಕ್ಕಿದ್ರು ಆ ಕಾರ್ಯಕ್ಕೆ ಹೋಗೋದಿಲ್ಲ ಹತ್ತು ವರ್ಷ ಕೆಲಸ ಮಾಡಿದ ಮೇಲೆ ನಾನೇ ಯಾಕೆ ಒಂದು ಸಂಸ್ಥೆ ತೆರೀಬಾರ್ದು ಅಂತ ಸಂಸ್ಥೆ ತೆರೀತೀರಿ ಈಗ ಒಂದು ಎರಡು ಸಂಸ್ಥೆಯ ಮುಖ್ಯಸ್ಥರಾಗಿದ್ದೀರಿ ನಿಮ್ಮ ಅನುಭವ ಹಲವರಿಗೆ ದಾರಿದೀಪ ಆಗಿದೆ ನಿಮ್ಮ ಬದುಕಿನ ತಿರುವುಗಳು ಬೇರೆಯವರಿಗೂ ಕೂಡ ಮಾರ್ಗದರ್ಶನವಾಗಿರಲಿ ಅಂತ ಆಶಿಸ್ತೇನೆ ನಿಮ್ಮೆಲ್ಲ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ನಮಸ್ಕಾರ